ಎಲ್ರಿಗೆ ನಮಸ್ಕಾರ. ಮೊದಲದಾಗಿ ತುಂಬ ಧನ್ಯವಾದ ಇವತ್ತು ಬಂದಿದ್ದಕ್ಕೆ. ಎಸ್ಪೆಷಲಿ ಟು ಮೈ ಫ್ಯಾಮಿಲಿ ಉಪಿ, ಆಯುಷ್, ಹ್ಯಾಪಿ ಬರ್ತ್ಡೇ. ನಿರಂಜನ್, ಅಪ್ಪ ಅಮ್ಮ, ವೀಣಾ, ಸುದೀಪ ಎಲ್ಲರೂ ಇದ್ದಾರೆ. ಚೋಟು ನನಗೆ ಆ್ಯಕ್ಚುಲಿ ಒಂಥರ ಆಗ್ತಿದೆ ಇಮೋಷನಲ್, ಬಿಕಾಸ್ ಆಯುಷ್ದು ಬರ್ತ್ಡೇ ಜೊತೇಲಿ 50th ಲಾಂಚ್ ಅಲ್ವಾ. ಆಲ್ರೆಡಿ ನಾವು ಸ್ವಲ್ಪ ಇಮೋಷನಲ್ ಆ್ಯಕ್ಟರ್ಸು. ಈ ಥರ ನೀವು ನಿಲ್ಲಿಸ್ಬಿಟ್ರೆ ನಾನೇನು ಹೇಳೋದು. ಒಂದು ಜರ್ನಿ ಅಂತ ಹೇಳ್ಬೋದು. ತುಂಬ ಆ್ಯಕ್ಚುಲಿ ನಾನು ಯಾವಾಗ ನಾನು ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ದೇವರ ಆಶೀರ್ವಾದ, ನಿಮ್ಮೆಲ್ಲರದ್ದು ಪ್ರೀತಿ, ನಂದು ಕುಟುಂಬದ್ದು ತುಂಬ ಸಪೋರ್ಟ್ ಇದೆ, ಅದರಿಂದನೇ ನಾನು ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಆ್ಯಕ್ಟರ್ ಆಗ್ತಾ ಇರಲಿಲ್ಲ, ನೀವು ಬಂದ್ರೋಡ್ ಸಿಗ್ತಾ ಇರಲಿಲ್ಲ. ಸೊ ಐ ಗೆಸ್ ಇಟ್ಸ್ ಫೇಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಮದುವೆ ನಂತರನೂ ನಾನು ಮೂವೀಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬೇಗ ಮಕ್ಕಳಾಯಿತು ಆ್ಯಂಡ್ ಒಂದಷ್ಟು ಆಫರ್ಸ್ ಬಂತು. ಟಿವಿಯಿಂದ ನಿಧಾನ ಒಂದೊಂದು ಹೆಜ್ಜೆ ಇಟ್ಟೆ. ಯಾವುದು ನೀವು ಇಷ್ಟಪಡ್ತೀರನೂ ಗೊತ್ತಿರಲಿಲ್ಲ. ಐ ಥಿಂಕ್ ಮಮ್ಮಿಯಿಂದ ಒಂದು ಚೇಂಜ್ ಓವರ್ ಆಯಿತು. ಅದು ಪ್ರೊಡ್ಯೂಸರ್ಸ್ ನಂಬಿದ್ರು ದಟ್ ಎಸ್, ಒಂದು ಫೀಮೇಲ್ ಪ್ರೊಟಾಗನಿಸ್ಟ್ಗೆ ಕೂಡ ಒಂದು ಸ್ಮಾಲ್ ಮಾರ್ಕೆಟ್ ಇರ್ಬೋದು, ನಾವು ಯೋಚನೆ ಮಾಡ್ಬೋದು. ನನ್ನ ಮೂವೀಸ್ ನೋಡಿ ನೀವು ಖುಷಿ ಪಡ್ತೀರಾ, ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಜೊತೆ ಒಂದು ಒಳ್ಳೆ ಮೆಸೇಜ್ ಸಿಕ್ಕಿದ್ರೆ ನನಗೆ ಸಾಕು. ನನಗೆ ಆ್ಯಕ್ಟಿಂಗ್ ತುಂಬಾ ಇಷ್ಟ, ಅದ್ರ ಜೊತೆ ನಿಮಗೆ ಖುಷಿ ಆಗುತ್ತೆ, ನನ್ನ ಮೂವೀಸ್ ನೋಡಿದ ಇನ್ನೂ ಖುಷಿ ಆಗ್ತಿದೆ ನನಗೆ. ಸೊ ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವರು, ನಿಮ್ಮೆಲ್ಲರಿಗೂ ಸಪೋರ್ಟ್ ಯಾವಾಗ ನನ್ನ ಜೊತೇಲಿ ಇದೆ. ಸೊ ದ್ಯಾಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಮಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಫ್ಯಾಮಿಲಿ ಆರ್ ಮೈ ಸ್ಟ್ರೆಂತ್. ನಿರಂಜನ್, ಮೈ ಬಾಯ್ಸ್, ಚೋಟು, ಗೋಪಿ, ಸುದೀಭಯ ಎಲ್ಲರೂ ಯಾವಾಗ ತುಂಬಾ ಸಪೋರ್ಟ್ ಮಾಡ್ತಾರೆ, ಅದರಿಂದನೇ ಇದೆಲ್ಲ ಸಾಧ್ಯ. ನಾನು ಏನಿದ್ದೀನಿ, ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಆಶೀರ್ವಾದ ಹೀಗೆ ಸದಾ ನಮ್ಮ ಇಡೀ ಕುಟುಂಬ ಮೇಲೆ ಇರಲಿ. ಆ್ಯಂಡ್ ನಮ್ಮ ಮಗ ಆಯುಷ್ ಮೇಲೂ ಇರಲಿ. ನಮ್ಮ ಮಗಳಿಗೆ ಇವತ್ತು ಎಕ್ಸಾಮ್ ಇತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಐಶ್ವರ್ಯ ಡಿಟೆಕ್ಟಿವ್ ತೀಕ್ಷ್ಣ ಅದು ಒಂದು ಕತೆ ರಘು ಮಾಡಿದ್ರು ಆಲ್ಮೋಸ್ಟ್ ಒಂದು ಇಯರ್ ಹಿಂದೆ ನನಗೆ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ತುಂಬ ಯೋಚನೆ ಮಾಡಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಸಾಧಾರಣವಾಗಿ ನಾವು ನಾರ್ಮಲ್ ಆ್ಯಕ್ಷನ್ಸ್ ಮೂವಿ ನೋಡಿರ್ತೀವಿ, ಒಂದು ಲೆವೆಲಕ್ಕೆ ಚೆನ್ನಾಗೇ ಇರುತ್ತೆ, ಯುನೋ ಪ್ರಯತ್ನ ಪಡ್ತೀವಿ. ಬಟ್ ಇದರಲ್ಲಿ ಆ್ಯಕ್ಚುಲಿ ಹೀಸ್ ವರ್ಕ್ ಆಲ್ಮೋಸ್ಟ್ 9 months ಅಂತ ಒಂದು ಡೀಟೇಲಿಂಗ್ ಮಾಡಿದ್ದಾರೆ ಸ್ಕ್ರಿಪ್ಟಲ್ಲಿ. ಸೊ ನನಗೆ ಅದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಇತ್ತೀಚೆಗೆ ಐ ಥಿಂಕ್ ಯು ಕ್ಯಾನ್ ಸಿ ದಟ್ ನಾನು ನನ್ನ ತುಂಬ ಪ್ರಯತ್ನ ಇರ್ತದೆ ನನ್ನ ಒಂದೊಂದು ಪಾತ್ರ ಬೇರೆ ಥರ ಇರಲಿ ಅಂತ. ಸೊ ಇದರಲ್ಲಿ ಕೂಡ ಉಗ್ರಾವತಾರಲ್ಲಿ ಒಂಥರ ಆ್ಯಕ್ಷನ್ ರಾ ಆಗಿದೆ, ಇದರಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಸ್ಲೀಕ್ ಆಗಿ ಪರ್ಫೆಕ್ಟ್ ಆಗಿ ಆ್ಯಕ್ಷನ್ ಮಾಡೋಣ, ಒಂದು ಲೇಡಿ ಓರಿಯೆಂಟೆಡ್ ಆ್ಯಕ್ಷನ್ ಮೂವಿ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದು ಪ್ರಯತ್ನ ಇದೆ. ಸೊ ಥ್ಯಾಂಕ್ ಯು ರಘು ಫಾರ್ ಥಿಂಕಿಂಗ್ ಆಫ್ ಮೀ. ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇತ್ತು ಅದನ್ನು ಮಾಡ್ತೀನಿ ಅಂತ 50th ಮೂವಿಯಲ್ಲಿ ಕೂಡ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಪುರುಷೋತ್ತಮ ಅವರು, ಪಿ ಆರ್ ಅವರು, ವೆಲ್ಕಮ್ ಟು ಬ್ಯಾಂಗ್ಳೂರ್. ಅವರು ತೆಲುಗುವಿಂದ ನಮ್ಮದು ಮ್ಯೂಸಿಕ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಪಬ್ಲಿಸಿಸ್ಟ್ ಯಾ ಶಕ್ತಿ ಅವರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ. ಸೊ ಮನು ಡಿ ಒ ಪಿ. ಸೊ ಯಾ ಇಟ್ಸ್ ಅ ವೆರಿ ಗುಡ್ ಟೀಮ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದ ಫಿಲ್ಮ್ ಫ್ರಮ್ ಜೂನ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ಆ್ಯಂಡ್ ಅಫ್ ಕೋರ್ಸ್ ಚರಣ್ ಆ್ಯಂಡ್ ಪ್ರಸನ್ನ ಅವರು, ಅವರಲ್ಲಿ ಯಾವಾಗ ಜೊತೆಯಲ್ಲಿದ್ದಾರೆ. ಚರಣ್ ಇಸ್ ಡನ್ 3 ಮೂವೀಸ್ ವಿತ್ ಮೀ ಸೋ ಫಾರ್. ಸೊ ಈ ಮೂವಿಯಲ್ಲಿನೂ ಕೂಡ ಕಾಣಿಸ್ಕೊತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ವಿಶಸ್, ಪ್ರಸನ್ನ ಸರ್ ಅಂಡ್ ಚರಣ್. ಥ್ಯಾಂಕ್ ಯು. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಒಳ್ಳೆಯದಾಗಲಿ.